ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಘನತ್ಯಾಜ್ಯ ಘಟಕಕ್ಕೆ ಶಿರಾ ತಹಶೀಲ್ದಾರರಾದ ನಹಿದಾ ಜಂಜಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಿರಾ ಘನತ್ಯಾಜ್ಯ ಘಟಕದಲ್ಲಿ ಕಸ ಸಂಸ್ಕರಣೆ ಕಾರ್ಯ ಮರೆತ ನಗರಸಭೆ. ಹೆಚ್ಚುತ್ತಿರುವ ಕಸದ ರಾಶಿಯಿಂದ ಸುತ್ತಮುತ್ತಲ ಹಾಸ್ಟೆಲ್ಗೆ ದುರ್ನಾತ. ಶಿರಾ ನಗರದಲ್ಲಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿರುವ ಕಸದ ರಾಶಿಯನ್ನು ಸಂಸ್ಕರಿಸಿ ಒಂದು ವರ್ಷವಾದರೂ ಟೆಂಡರ್ ಕರೆಯ ಗುತ್ತಿಗೆದಾರರನ್ನು ನೇಮಿಸುವಲ್ಲಿ ನಗರಸಭೆ ನಿರ್ಲಕ್ಷ್ಯ ತೋರಿಸುವುದರಿಂದ ಸುತ್ತಮುತ್ತಲ ಹಾಸ್ಟೆಲ್ಗಳಿಗೆ ದುರ್ನಾತ ಹರಡುತ್ತಿದೆ. ಘಟಕದಲ್ಲಿರುವ ಸಂಸ್ಕರಣಾ ಯಂತ್ರಗಳು ಚಾಲನೆ ನಿಲ್ಲಿಸಿರುವುದರಿಂದ ಹಾಗೂ ನಿರ್ವಹಣೆ ಮಾಡದಿರುವ ಕಾರಣ ತುಕ್ಕು ಹಿಡಿಯುತ್ತಿರುವುದು ಎದ್ದು ಕಾಣುತ್ತಿದೆ. ಘಟಕದಲ್ಲಿರುವ ಸೋಲಾರ್ ಪ್ಲಾಂಟ್ ಕಾಮಗಾರಿ ಪೂರ್ಣಗೊಳ್ಳದೆ ಹಾಗೆ ಸ್ಥಗಿತಗೊಂಡು ಹಲವಾರು ತಿಂಗಳುಗಳೇ ಕಳೆದರೂ ಆ ಕಾಮಗಾರಿಯನ್ನು ಮುಗಿಸಿರುವುದರ ಬಗ್ಗೆ ಯಾವುದೇ ಕ್ರಮವನ್ನು ಆಯುಕ್ತರಾಗಲಿ ನಗರಸಭೆ ಅಧ್ಯಕ್ಷರಾಗಲಿ ಗಮನ ಹರಿಸದೇ ಇರುವುದು ಏಕೆ? ಇದುವರೆಗೂ ಮುಗಿದಿರುವ ಸೋಲಾರ್ ಕಾಮಗಾರಿಗೆ 48 ಲಕ್ಷ ರೂ ಬಿಡುಗಡೆ ಮಾಡಿದ ನಗರಸಭೆ ಬಾಕಿ ಉಳಿದ ಕಾಮಗಾರಿಯನ್ನು ಮಾಡಿಸಲು ಏನು ಕ್ರಮ ಕೈಗೊಂಡಿದೆ ಎಂಬುದರ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಸಾಕಷ್ಟು ಬಾರಿ ಚರ್ಚೆಯಾಗಿದ್ದರೂ ಸಹ ಚರ್ಚೆಯಾಗಿಯೇ ಉಳಿದಿದೆಯೇ ಹೊರತು ಕಾಮಗಾರಿ ಮುಕ್ತಾಯವಾಗಿಲ್ಲ. ಇಡೀ ತ್ಯಾಜ್ಯ ಘಟಕಕ್ಕೆ ರಾತ್ರಿ ಪಾಳಿಯಲ್ಲಿ ಒಬ್ಬ ಹಾಗೂ ಹಗಲು ವೇಳೆಯಲ್ಲಿ ಒಬ್ಬ ಕಾವಲುಗಾರನಿರುತ್ತಾನೆ. ರಾತ್ರಿ ವೇಳೆ ಇಡೀ ಘಟಕಕ್ಕೆ ವಿದ್ಯುತ್ ಸಂಪರ್ಕವಿಲ್ಲದೆ ಬಯಲು ವಾತಾವರಣದಲ್ಲೇ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಕಾವಲುಗಾರ ಶ್ರೀದೇವಿ ಮುಂದೆ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ. ಈ ಕೂಡಲೇ ತಹಶೀಲ್ದಾರ್ ಅವರು ಗಮನ ಹರಿಸಿ ಸೋಲಾರ್ ಘಟಕದ ಕಾಮಗಾರಿ ಮುಕ್ತಾಯಗೊಳಿಸಲು ಹಾಗೂ ಘನತ್ಯಾಜ್ಯ ಘಟಕದಲ್ಲಿ ಸಂಸ್ಕರಣಾ ಕಾರ್ಯ ಪುನರಾರಂಭಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಬೇಕಾಗಿರುತ್ತದೆ. ಟಿವಿ ತಂಡ ಶಿರಾ ತಹಶೀಲ್ದಾರ್ ಅವರನ್ನು ಭೇಟಿ ಮಾಡಿ ಘನತ್ಯಾಜ್ಯ ಘಟಕ ಸಂಸ್ಕರಣಾ ಕಾರ್ಯ ಸ್ಥಗಿತಗೊಂಡಿರುವುದು ಹಾಗೂ ಸೋಲಾರ್ ಪ್ಲಾಂಟ್ನ ಕಾಮಗಾರಿ ಅಪೂರ್ಣಗೊಂಡಿರುವುದನ್ನು ಅವರ ಗಮನಕ್ಕೆ ತಂದು ಬಗೆಹರಿಸಲು ಮನವಿ ಮಾಡಿದುದರ ಹಿನ್ನೆಲೆಯಲ್ಲಿ ಶಿರಾದ ನೂತನ ತಹಶೀಲ್ದಾರ್ ನಹಿದಾ ಜಂಜಂ ತ್ಯಾಜ್ಯ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆಯ ವಿವರ ಪಡೆದು ಕಸಬಾ ಆರ್ಐ ಮಂಜುನಾಥ್ ಅವರಿಗೆ ಮಾಹಿತಿ ನೀಡಲು ಸೂಚಿಸಿದರು. ಟೆಂಡರ್ ತಗೊಂಡು ಬಂದಿದ್ದಾರೆ, ನೀವು ಒಬ್ರು ಕೆಲಸದಾರಿಲ್ಲ ನೋಡಿ ಮೇಡಮ್. ಇದು ಮಿಷಿನರಿ ಸಿಲ್ಸ್ಬಿಟ್ಟು ಅದೇ ಒಂದು ವರ್ಷ ಆಗಿದೆ. ಯಾರು ಅದು ಸಂಸ್ಕರಣೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅವನಿಗೂ ನೈಟು ಒಂದೇ ಒಂದು ಇದಿಲ್ಲಂತೆ, ಕರೆಂಟ್ ಇಲ್ಲ. ಇಲ್ಲೆಲ್ಲ ಫುಲ್ ಕತ್ಲಂತೆ, ಯಾಕಂದ್ರೆ ಸೋಲಾರ್ ಸಿಸ್ಟಮ್ ಅಲ್ಲಿ ಕರೆಂಟ್ ಪ್ರೊವೈಡ್ ಮಾಡಿರೋದು. ಸೋಲಾರ್ ವರ್ಕ್ ಆಗಿದೆ, ಏನೂ ಮಾಡಕ್ ಆಗ್ತಾ ಇಲ್ಲ. ಕಸ ಗುಡಿಸೋದು ತಂದು ಇಲ್ಲಿ ಹಾಕೋದ್ ಬಿಟ್ರೆ ಮಾಡಕ್ ರನ್ ಮಾಡಕ್ಕೆ ಮೆನ್ ಜನ ಇಲ್ಲ. ತೊಂದ್ರೆ ಇಲ್ಲ, ರೋಡಲ್ಲಿ ಹೋಗ್ಬೋದು. ಎಲ್ಲ ಕಡೆ ಆಗ್ತಾ ಇದೆ.
ಮೇಡಮ್ ದಿನ ನಗರ ಕಟ್ಟಿಂದ ಜೆ ಸಿ ಬಿ ಬಿಟ್ಟಲ್ಲ, ಗುಂಡಿ ಗುಂಡಿ ಮಾಡಿದ್ರಲ್ಲ, ದಿನ ಮುಚ್ಕೊಂತ ಹೋಗ್ತಾರೆ. ಆದರೆ ಇದು ಆ ಮಿಷಿನ್ನು ರನ್ ಆದ್ರೆ ಕಸ ಗೊಬ್ಬರ ಆಗಿಬಿಡುತ್ತೆ, ಅವಾಗ ಹೆಲ್ಪ್ ಆಗುತ್ತೆ ನಮಗೆ. ಇದೇನೋ ಅನುದಾನ ಮೇಡಮ್, ನಾನು ಕೇಳಿದೆ ಮೊನ್ನೆ ಎನ್ವಿರಾನ್ಮೆಂಟ್ ಇಂಜಿನಿಯರ್ಗೆ, ಏನು ಮಾಡೋದು ಸರ್ ಸರ್ಕಾರ? ಎನ್ವಿರಾನ್ಮೆಂಟ್ ಇಂಜಿನಿಯರ್ ಇದ್ರ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆನೇ ಗೊತ್ತಿಲ್ಲ ಅಂದ್ರೆ ನನಗೇನು ಗೊತ್ತಿಲ್ಲ ಸರ್ ಅಂತ ಹೇಳಿದ್ರು. ಇದು ಗೊಬ್ಬರಗಳು ಒಂದು ಸ್ಟೇಜ್ ಅಲ್ಲಿ ಚೇಂಜ್ ಆಗ್ತದೆ. ಈ ತರ ಪ್ರೊಸೀಜರ್ ಇದೆ. ಇದಕ್ಕೆ ಶೆಡ್ ಮಾಡಿದ್ರು, ಈ ಶೆಡ್ ಮೇಲೆ ಸೋಲಾರ್ ಪ್ಲೇಟ್ ಕೂಡಿಸ್ಬಿಟ್ಟು ಅವ್ರ ಅರ್ಧಂಬರ್ಧ ನೋಡಿ ಎಲ್ಲ ಮಾಡ್ಬಿಟ್ಟು ಹೋಗಿದ್ದಾರೆ. ಆ ಸೋಲಾರ್ ಪ್ರಾಜೆಕ್ಟ್ ಇನ್ಕಂಪ್ಲೀಟ್, ಬಟ್ ಈ ಮಿಷಿನ್ ರನ್ ಆಗ್ತಾ ಇಲ್ಲ, ಈವನ್ ಪವರ್ ಸಪ್ಲೈನೇ ಇಲ್ಲ. ಇಲ್ಲಿ ಒಬ್ರು ಇಬ್ರು ಇರೋದು ಬಿಟ್ರೆ ಯಾರಿಗೆ ಒಂದೇ ಲೈಟಿಂಗ್ ಸಿಸ್ಟಮ್, ಯಾಕಂದ್ರೆ ಕತ್ಲಲ್ಲಿ ಏನಾಗುತ್ತೆ, ಯಾರು ಹೇಗ್ ಬಂದ್ರು, ಯಾರು ಹೇಗ್ ಮಾಡಿದ್ರು. ಚಿತ್ರದ ಬಿಡುಗಡೆ ಸಂಭ್ರಮಾಚರಣೆಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಶಿರಾನಗರದ ಸಪ್ತಗಿರಿ ಚಿತ್ರಮಂದಿರದಲ್ಲಿ ಅಪ್ಪು ಅಭಿಮಾನಿಗಳಿಂದ ನಟ ಸಾರ್ವಭೌಮ ಚಿತ್ರದ ಬಿಡುಗಡೆ ಸಂಭ್ರಮಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಭಾನುಪ್ರಕಾಶ್, ಕಡೆಮನೆ ರವಿಕುಮಾರ್, ಹೇಮಂತ್ ಕುಮಾರ್, ಚೆನ್ನಪ್ಪ, ಹರೀಶ್ ಎಸ್ಆರ್, ಅಪ್ಪು ಕುಮಾರ್, ಭೂತೇಶ್, ತಿಪ್ಪೇಸ್ವಾಮಿ ನಾಯಕ್, ಮಂಜು ಟೈರ್, ಸಚಿನ್, ರಾಜಿ, ಮಣಿ, ಕಿರಣ್, ರವಿಚಂದ್ರ ನಾಯಕ್, ರಾಹುಲ್, ಕುಶಾಲ್ ಗೌಡ, ಮನೋಹರ್ ರಾಜ್, ಕೇಶವ್, ಮಂಜು, ತುಳಸಿ ಇವರು ಹಾಜರಿದ್ದರು. ಹಾಗೂ ಶ್ರೀಟಿವಿಯ ಮುಖ್ಯಸ್ಥರಿಗೆ ಸನ್ಮಾನಿಸಲಾಯಿತು. ಇನ್ನೊಂದ್ ಸ್ವಲ್ಪ ಹೇಳ್ರಿ ಸರ್, ಸ್ಲೋಗನ್ ಹೇಳ್ತಾನೆ ಅಲ್ಲ, ಹೇಳ್ರಿ ಸ್ಟಾರ್ 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 ಸ್ಟಾರ್
ಆಕ್ಷನ್ ಕಿಂಗ್ ಪುನೀತ್ ರಾಜ್ಕುಮಾರ್ ಗೆ ಕನ್ನಡ ರಾಜರಂತ ಪವರ್ ಸ್ಟಾರ್ ಗೆ ಫಿಲಮ್ ಇವತ್ತು ಬಿಡುಗಡೆ ಆಗಿದೆ. ಇಡೀ ಕರ್ನಾಟಕದಲ್ಲಿ 25 ಆರನೇ ಯಶಸ್ವಿಯಾಗಿ ಗಳಿಸಲಿ ಎಂದು ನಾವು ಇಡೀ ಫ್ಯಾಮಿಲಿ ನೋಡ್ತಾ ಇದ್ದೀವಿ. ಈ ಸಹ ಕುಟುಂಬದಿಂದ ಎಲ್ಲರೂ ಇಡೀ ಫ್ಯಾಮಿಲಿ ಎಲ್ಲ ನೋಡಿ ಯಶಸ್ವಿಯಾಗಿ ಗಳಿಸಲಿ ಎಂದು ನಾನು ಹಾರೈಸುತ್ತೇನೆ. ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನ ಬಳಗ ಶಿರಾ. ಇಂದು ನಟ ಸಾರ್ವಭೌಮ ಚಿತ್ರ ತೆರೆಗಾಣಲಿದೆ. ಅದ್ದೂರಿಯಾಗಿ ಈ ಚಿತ್ರವು 25 ವಾರ ಇಡೀ ಇತಿಹಾಸ ಸೃಷ್ಟಿಸಿದೆ ಅಂತ ನಾವು ಆಶಿಸ್ತಾ ಇದ್ದೀವಿ, ಆಶೀರ್ವಾದ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಬಳಗದಿಂದ ಎಲ್ಲರಿಗೂ ಚಪ್ಪಳ ಬಳಗ ಇದ್ದಾರೆ. ನಾಟ್ಯ ಚಕ್ರವರ್ತಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರ ಇವತ್ತು ಬಿಡುಗಡೆ ಆಗ್ತಿದೆ. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತು ತುಂಬಾ ಎಮೋಷನಲ್ ಇರುವಂತಹ ಸಿನಿಮಾ ಪುನೀತ್. ಪ್ರತಿ ಫಿಲಮ್ ಅಲ್ಲೂ ವಿಭಿನ್ನವಾದ ಒಂದು ಕಥೆ ಇರುತ್ತೆ, ಒಂದು ಆಕ್ಷನ್ ಇರುತ್ತೆ, ಒಂದು ಥ್ರಿಲ್ಲಿಂಗ್ ಇರುತ್ತೆ, ಒಂದು ಸಂಬಂಧಗಳನ್ನ ಕೂಡಿಸೋ ಬೆಸುವಂತ ಒಂದು ಒಂದು ಕಥೆ ಇರುತ್ತೆ. ಅದೇ ರೀತಿ ಈ ಚಿತ್ರನೂ ಕೂಡ ಅದೇ ರೀತಿಯಲ್ಲಿ ಒಂದು ಮೂಡಿ ಬಂದಿದೆ. ಈ ಚಿತ್ರ ಬಿಡುಗಡೆಯಾದ ಕರ್ನಾಟಕದಾದ್ಯಂತ ಹಾಗೂ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಎಲ್ಲಾ ಚಿತ್ರಮಂದಿರದಲ್ಲಿ 100 ದಿನ ಪೂರೈಸಲಿ ಅಂತೇಳಿ ಕರ್ನಾಟಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಅಪ್ಪು ಯುದ್ಧ ಬ್ರಿಗೇಡ್ ಶಿರಾ ಇವರ ವತಿಯಿಂದ ನಾವು ಅವರಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಿಟಿವಿ ಅವರು ಮತ್ತೆ ಅನೇಕ ಮುಖಂಡರವರಿಗೂ ಕೂಡ ಅಭಿನಂದಿಸ್ತೀನಿ. ಇವತ್ತು ಯುವಕರಲ್ಲಿ ಹೆಚ್ಚು ಅಭಿಮಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥವ್ರು ಪುನೀತ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಕೊನೆಯ ಪುತ್ರರು. ಇವರ ಚಿತ್ರಗಳು ಎಲ್ಲ ಚಿತ್ರಗಳನ್ನು ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನೋಡೋ ಅಂತ ಒಂದು ಚಿತ್ರಗಳನ್ನ ಅವರು ನಿರ್ಮಾಣ ಮಾಡಿ ನಟನೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅಭಿಮಾನಿಗಳಿಗೆ ಕೊಡ್ತಾ ಇದ್ದಾರೆ. ಈ ಚಿತ್ರ 100 ದಿವಸ ಪೂರೈಸಿ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಅಪ್ಪ ಈ ಚಿತ್ರ ಯಶಸ್ವಿಯಾಗಲಿ ಅಂತೇಳಿ ಅಪ್ಪು ಅಭಿಮಾನಿಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ನಟ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅವರ ಚಿತ್ರ ಇಂದು ಸಪ್ತಗಿರಿ ಮತ್ತು ಭಾಗ್ಯಲಕ್ಷ್ಮಿ ಸ್ಥಳದಲ್ಲಿ 2 ಕಡೆ ರಿಲೀಸ್ ಆಗ್ತಾ ಇದೆ. ಈ ಒಂದು ಚಿತ್ರ ಪುನೀತ್ ರಾಜ್ಕುಮಾರ್ ಯಾವುದೇ ಒಂದು ಫಿಲಮ್ ಮಾಡೋದ್ರಲ್ಲಿ ಏನಾದ್ರು ಒಂದು ಥೀಮ್ ಇರುತ್ತೆ. ಯುವಕರಿಗೆ ಮತ್ತು ಎಲ್ಲರಿಗೂ ಸಮೇತ ಒಂದು ಥೀಮ್ ಇರುವಂತ ಮೂವಿನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವರ ಮೊದಲನೇ ಚಿತ್ರ ಅಪ್ಪು ಇಂದ ಹಿಡಿದು 24 ಸಮೇತ ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡುವಂತ ಥೀಮ್ ಇರುತ್ತೆ. ಈ ಚಿತ್ರದ ಸಮೇತ ಥೀಮ್ ಇರುತ್ತೆ ಅಂತ ಅನ್ಕೊಂಡಿದೀವಿ. ಈ ಚಿತ್ರ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ರಿಲೀಸ್ ಆಗ್ತಾ ಇದೆ. ಅತಿ ಹೆಚ್ಚು ಯಶಸ್ವಿ ಪ್ರದರ್ಶನವನ್ನು ಕೈಗೊಂಡು ಸದೈವ ಸಹ ಆಚರಣೆ ಅಂತೇಳಿ ಆಚರಿಸ್ತಾ ಇದೀವಿ. ಧನ್ಯವಾದ.
ಪ್ರತಿಷ್ಠಾಪನೆ ಮಾಡಲಾಯಿತು. ಮಧುಗಿರಿ ತಾಲೂಕು ಬಡವನಹಳ್ಳಿಯಲ್ಲಿ ಶ್ರೀ ಚೆನ್ನಬಸವೇಶ್ವರ ಸ್ವಾಮಿಯ ನೂತನ ದೇವಾಲಯದ ಶಿಲಾಮೂರ್ತಿ ಗೋಪುರ ಕಳಶ ಪ್ರತಿಷ್ಠಾಪನೆಯನ್ನು ಶ್ರೀ 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 ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಇವರು ನೆರವೇರಿಸಿದರು. ಆದ್ರೆ ನಾನ್ಯಾರು ಸಾಧನೆ ಮಾಡುವುದು ಬಹಳ ಕಷ್ಟ ಪಡಬೇಕಾಗಿದೆ. ಈ ಕಷ್ಟ ಪಡುವುದನ್ನು ನೀವೆಲ್ಲಾದರೂ ಸಾಧನೆ ಮಾಡಬಹುದು ಅಂತ ನಿಮಗೆ ಮನಸ್ಸಲ್ಲಿ ಬಂದಿದ್ದೀವೋ ಅಂದ್ರೆ ಈ ಅನ್ನ ಕ್ಷೇತ್ರ ಜ್ಞಾನ ಕ್ಷೇತ್ರ ಅರಿವಿನ ಕ್ಷೇತ್ರ ಅಂತಕ್ಕಂಥದ್ದು ಏನಿಲ್ಲವಲ್ಲ ಅಲ್ಲಿ ಮಾತ್ರ ನಾನ್ಯಾರನ್ನು ಸಾಧನೆ ಮಾಡಬಹುದು ಅಂತ ಹೇಳಿ ಹೇಗೆ ಅಂತಂದ್ರೆ ನೀವು ಯೋಚನೆ ಮಾಡಬಹುದು. ಮನೆ ಮನೆ ಕೆಲವು ದಿನಮಾನದಲ್ಲಿ ತುಮಕೂರು ಜಿಲ್ಲೆಯ ಒಬ್ಬ ಮಹಾನ್ ಸಂತ ಹೌದು.
ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.